ಪಕ್ಷವು ಸಿದ್ದರಾಮಯ್ಯನ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ. ಇಲ್ಲ ಅದನ್ನ ನೋಡಿ ನೀವು ಡಿ ಕೆ ಶಿವಕುಮಾರ್ ಅದನ್ನು ಏನು ನಂಬಣಿಕೆ ಹೈಕಮಾಂಡ್ ಚರ್ಚೆ ಮಾಡಿಲ್ಲ ವೆರಿ ಕ್ಲಾರಿಫೈ ಅದನ್ನ ಅವ್ರನ್ನೇ ಕೇಳಿ. ಐದು ವರ್ಷ ಹಗರಣ ಎಲ್ಲ ಕೂಡ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಕೇಳ್ಬೇಕು. ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳ್ಬೇಕು. ನನ್ನ ಮಹತ್ವದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ. ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಒಂದು ರೀತಿ ನಾಯಕರಾಗಿ ಮತ್ತೆ ಮುಂದಿನ ಸಿಎಂ ಅಂತ ಬಿಂಬಿಸ್ತಾ ಇದ್ದಾರೆ. ವಿಪಕ್ಷಗಳಿಗೆ ಏನಂತಾರೆ ಅಂತ ಯಾಕಂದ್ರೆ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ. ಬಟ್ ವಿಪಕ್ಷದವ್ರು ದಿನ ಬೆಳಗಾದ್ರೆ ಅದೇ ಹೇಳ್ತಾರೆ. ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಾರೆ. ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ. ಮೂರು ತಿಂಗಳಿಂದ ಕೇಳ್ತಾ ಇದ್ದಾರೆ ಹೊಸದೇನಲ್ಲ ಅದು ಇದ್ದೇ ಇರ್ತದೆ. ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡ್ಬೇಕಂತ ಅವರಲ್ಲಿ ಒಂದ ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಆದ್ರೆ ನಾವು ಆಯ್ಕೆ ಮಾಡಿ ಹೇಳ್ಬೇಕು. ನಾ ಹೆಂಗ ನಾನಲ್ಲ ಅದು ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಈ ಟರ್ಮ್ ಈ ಐದು ವರ್ಷದಲ್ಲಿ ತಮ್ಗೆ ನಡೆಸ್ತಾ ಇದ್ವಿ. ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ? ಇಲ್ಲ ನೋಡಿ, ಅದನ್ನು ಪದೇ ಪದೇ ಹೇಳ್ರಿ. ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ವಿ, ಅದನ್ನೇ ಅವರ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದೆ ಅಂತ ಹೇಳಿದ್ವಿ. ಅಂತ ಸಂದರ್ಭದಲ್ಲಿ ಬೇರೆ ಯಾವುದೋ ಚರ್ಚೆ ಮಾಡಲು ಅನವಶ್ಯಕ ಇಲ್ಲ ಸರ್. ವಿಪಕ್ಷದವ್ರು ಬರೀ ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂ ದು, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು. ಅಲ್ಲ, ವಿಪಕ್ಷದವ್ರಿಗೆ ಏನ್ ಹೇಳ್ತೀರಿ? ಮತ್ತೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದ. ನಿಮ್ಮ ಪಕ್ಷ ತೀರ್ಮಾನ ಮಾಡಿದೆ ಇದು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ.